ನೋಡಿ ಮಹಾಭಾರತನೇ ಹಾಗೆ, ಇದು ಮಕ್ಕಳಿಗೆ ದೊಡ್ಡವರಿಗೆ ಎಲ್ಲ ವಯಸ್ಕರಿಗೂ ಯಾಕೆ ಇಷ್ಟ ಆಗುತ್ತೆ ಅಂದರೆ ಇದರಲ್ಲಿ ಬರೋ ಉಪಕಥೆಗಳಿದ್ದಾವಲ್ಲ, ಅದ್ಭುತವಾದಂಥ ಉಪಕಥೆಗಳು. ಕೇವಲ ಅವು ಕಥೆಗಳಲ್ಲ, ಅವು ಬದುಕಿಗೆ ಮಾರ್ಗದರ್ಶಿಗಳು. ಒಂದೊಂದು ಕಥೆ ಕೂಡ ನಮಗೆ ಯಾವುದೋ ಒಂದು ರೀತಿಯಲ್ಲಿ ಅದ್ಭುತ ಅನಿಸುತ್ತೆ. ಅರ್ಥ ಆಯ್ತಲ್ಲ? ಹಾಗಾಗಿ ಮಹಾಭಾರತ ನಿಜಕ್ಕೂ ನಡೀತ, ಅದು ಸತ್ಯನ ಅಥವಾ ಅದು ಸುಳ್ಳ, ನಮಗೆ ಈ ಪ್ರಶ್ನೆಗಳೇ ಬೇಡ ಸ್ವಾಮಿ. ಯಾವ ಪ್ರಶ್ನೆಗಳಿಂದ ನಮಗೇನೂ ಪ್ರಯೋಜನವಿಲ್ಲವೋ ಆ ಪ್ರಶ್ನೆಯನ್ನು ಕೇಳ್ತಾ ಕೂರುವುದರಿಂದ ಏನು ಪ್ರಯೋಜನ ಇಲ್ಲ. ಹೌದಲ್ಲ? ನಮಗದು ನಡೀತೋ ಇಲ್ಲವೋ, ನಡೀತು ಅಂತ ನಂಬೋಣ, ಅದರಲ್ಲಿ ಏನಿದೆ? ಹೌದಲ್ಲ? ಹಾಗಾಗಿ ಕೃಷ್ಣ ಸುಳ್ಳಲ್ಲ, ಕೃಷ್ಣನ ತತ್ವಗಳು ಸುಳ್ಳಲ್ಲ. ಇವತ್ತು ಧರ್ಮದ ನಶೆಗೆ ಬಿದ್ದು, ಧರ್ಮಗಳ ಕಚ್ಚಾಟಕ್ಕೆ ಬಿದ್ದು, ಯಾವ ಧರ್ಮ ಗ್ರಂಥಗಳು ಮನುಷ್ಯರ ಬದುಕನ್ನು ಶ್ರೇಷ್ಠವಾಗಿಸಬೇಕಿತ್ತು ಅದೇ ಧರ್ಮಗಳು ಇವತ್ತು ಮನುಷ್ಯರನ್ನು ಹೊಡೆದಾಡ್ಲಿಕ್ಕೆ ಬಿಟ್ಟಿದ್ದಾವಲ್ಲ. ಇದು ಧರ್ಮಗ್ರಂಥಗಳ ತಪ್ಪು ಅಂತಲ್ಲ, ಅದನ್ನು ಅರ್ಥೈಸಿಕೊಳ್ಳುವಲ್ಲಿ ಮನುಷ್ಯ ಎಡವಿದ್ದಾನೆ. ನೋಡಿ, ಒಂದು ಪುಸ್ತಕವನ್ನು ಇಟ್ಕೊಂಡು ಓದಬೇಕಾದಾಗ ಆ ಪುಸ್ತಕದಲ್ಲಿ ಏನಿದೆಯೋ ಅದು ಮಾತ್ರ ನನ್ನ ತಲೆಗೆ ಬರಬೇಕು ಹೊರತು, ನಾನು ಈಗಾಗಲೇ ಆ ಪುಸ್ತಕದ ಬಗ್ಗೆ ಒಂದು ಕೆಟ್ಟ ಅಭಿಪ್ರಾಯ ಇದ್ದರೆ ಆ ಪುಸ್ತಕದಲ್ಲಿರೋದು ನನ್ನ ತಲೆಗೆ ಬರೋದಿಲ್ಲ, ನನ್ನ ತಲೆಯಲ್ಲಿರೋದು ಆ ಪುಸ್ತಕದಲ್ಲಿ ಕಾಣುತ್ತೆ, ಅಲ್ಲಿ ಮತ್ತೆ ನನಗೆ ಕೆಟ್ಟದ್ದೇ ಸಿಗುತ್ತೆ. ಅಂದರೆ ಪೂರ್ವಾಗ್ರಹ ಪೀಡಿತರಾಗಿ ಯಾವುದೇ ವ್ಯಕ್ತಿಯನ್ನು ನಾವು ನೋಡಿದ್ರೂ ಕೂಡ ನಮಗೂ ಅದು, ಈಗ ನಿಮ್ಮ ಯಾರೋ ಒಬ್ಬ ಸ್ನೇಹಿತ ಇನ್ಯಾರದೋ ಒಬ್ಬ ಸ್ನೇಹಿತನ ಬಗ್ಗೆ ಅಥವಾ ಇನ್ಯಾರದೋ ಒಬ್ಬ ಹುಡುಗನ ಬಗ್ಗೆ ಕೆಟ್ಟದಾಗಿ ಹೇಳಿದ್ದಾನೆ, ಏ ಅವನು ಸರಿಯಿಲ್ಲ ಕಣೋ, ಅವನು ಹಂಗೆ ಇವನು ಹಿಂಗೆ, ನಿಮ್ಗೆ ಅನುಭವ ಆಗಿಲ್ಲ ಬಟ್ ನಿಮ್ಮ ಸ್ನೇಹಿತ ಹೇಳಿದ್ದಾನೆ, ನೀವು ಅದನ್ನೇ ನಂಬುತ್ತೀರಾ? ಅವನು ಎದುರುಗಡೆ ಬಂದರೆ, ಯಾರು ಆ ಹುಡುಗನ ಬಗ್ಗೆ ಹೇಳಿದ್ನಲ್ಲ ಅವನು ಕೆಟ್ಟವನು ಅಂತ, ಅವನೇ ನಿಮ್ಮ ಎದುರುಗಡೆ ಬಂದಾಗ ಓಹೋ ನನ್ನ ಸ್ನೇಹಿತ ಹೇಳಿದ್ದ ಇವನು ಕೆಟ್ಟವನಂತೆ, ಇದು ಪೂರ್ವಾಗ್ರಹ. ನಿಮ್ಮ ಅನುಭವಕ್ಕೆ ಬಾರದ ಹೊರತು ಕೆಲವೊಂದು ವಿಷಯಗಳಲ್ಲಿ, ಎಲ್ಲ ವಿಷಯಗಳಲ್ಲೂ ಅಲ್ಲ, ಕೆಲವೊಂದು ವಿಷಯಗಳಲ್ಲಿ ನಿಮ್ಮ ಅನುಭವಕ್ಕೆ ಬರದ ಹೊರತು ನೀವು ಅದನ್ನು ನಂಬಬಾರದು. ನಾನು ಇಷ್ಟೆಲ್ಲ ಪೀಠಿಕೆಯನ್ನು ಯಾಕೆ ಹಾಕ್ತಾ ಇದ್ದೀನಿ ಅಂದರೆ, ನಮ್ಮ ಶ್ರೇಷ್ಠ ಮಹಾಕಾವ್ಯಗಳಾದ ತೂಕದಲ್ಲೂ ಭಾರ, ಅರ್ಥದಲ್ಲೂ ಭಾರವಾಗಿರ್ತಕ್ಕಂತಹ ಅಥವಾ ಮಹತ್ವದ ತೂಕವನ್ನು ಒಳಗೊಂಡಿರತಕ್ಕಂತಹ, ಮಹತ್ವದ ಅರ್ಥಗಳನ್ನು ಒಳಗೊಂಡಿರತಕ್ಕಂತಹ ರಾಮಾಯಣ ಮಹಾಭಾರತ, ಅಟ್ಲೀಸ್ಟ್ ಸಂಸ್ಕೃತದಲ್ಲಿ ಶ್ಲೋಕ ಇದ್ದಾವೆ ಅವುಗಳನ್ನು ಓದಲಿಕ್ಕಾಗಲ್ಲ ಅಂತ ನೀವು ನೆಗ್ಲೆಕ್ಟ್ ಮಾಡಿಬಿಡಿ, ಕನ್ನಡ ಅನುವಾದ ಸಾವಿರ ಇದ್ದಾವೆ, ದಯವಿಟ್ಟು ಓದಿ. ಮಹಾಭಾರತ, ರಾಮಾಯಣ ಇವೆಲ್ಲವೂ ಅಥವಾ ಈ ಗ್ರಂಥಗಳನ್ನು ಓದಿದಾಗ ಮನುಷ್ಯ ಯಾವುದೋ ಒಂದು ರೀತಿಯಲ್ಲಿ ಈ ಬದುಕನ್ನು, ಓಹೋ ಇದಿಷ್ಟೇನಾ ಬದುಕು, ಅದ್ಭುತವೂ ಹೌದು ಅದೇ ಬದುಕು, ಬಹಳ ಪುಟ್ಟದೂ ಹೌದು. ಎಂತೆಂಥ ರಾಜ ಮಹಾರಾಜರು, ಏನು ಸುರ ಸುಂದರಿಯರು, ಎಲ್ಲ ನಾನು ನಾನು ಅಂತ ಮೆರೆದವರೆಲ್ಲ ಅಲ್ಲಿ ಮಣ್ಣಾಗ್ಬಿಟ್ರು. ಈ ಮಹಾಕಾವ್ಯಗಳನ್ನು ಅದರಲ್ಲೂ ಮಹಾಭಾರತವನ್ನು ಓದಿದಾಗ ಏನೋ ಒಂದು ಬದುಕಿನ ನಶ್ವರತೆ ನಮಗೆ ಅರಿವಾಗುತ್ತೆ. ಅಲ್ಲಿ ಕೃಷ್ಣ ಹೇಳುವ ಜೀವನ ಪಾಠಗಳು, ಪಾಂಡವರು ಕೌರವರು ಅನ್ನೋ ಒಡವುಟ್ಟಿದ ಆ ಒಂದು ಜಾಗಕ್ಕೋಸ್ಕರ, ಒಂದು ಒಂದು ಭೂಮಿಗೋಸ್ಕರ ಹೊಡೆದಾಡಿಕೊಂಡು ಸಾಯೋದು, ವಿದುರನಂತಹ ಧರ್ಮಜ್ಞಾನಿ, ಧರ್ಮರಾಯನಂತಹ ಧರ್ಮಶ್ರೇಷ್ಠರು, ಅರ್ಜುನನಂತಹ ಪರಾಕ್ರಮಿ, ಭೀಮನಂತಹ ಶ್ರೇಷ್ಠ ಯೋಧ, ಕರ್ಣನಂತಹ ದಾನಶೂರ, ಕುಂತಿಯಂತಹ ಪತಿವ್ರತೆ, ಗಾಂಧಾರಿಯಂತಹ ಪತಿವ್ರತೆ, ಧೃತರಾಷ್ಟ್ರನಂತಹ ಮಗನ ಮೇಲೆ ಕುರುಡು ಪ್ರೀತಿಯನ್ನು, ಮಗನ ಮೇಲಿರುವ ಪ್ರೀತಿಯೇ ಆ ಮಗನ ನಾಶಕ್ಕೆ ಕಾರಣವಾಯಿತು. ಹೀಗೆ ನಾನಾ ಪಾತ್ರಗಳಲ್ಲಿ ಬಂದು ಹೋಗ್ತವೆ. ಮಹಾಭಾರತದಲ್ಲಿ ಒಟ್ಟು 18 ಪರ್ವಗಳಿದ್ದಾವೆ. ನಾವು ಅದನ್ನು ಒಂದೊಂದೇ ನೋಡ್ತಾ ಹೋಗೋಣ. ನೋಡಿ, ಮಹಾಭಾರತನೇ ಹಾಗೆ, ಇದು ಮಕ್ಕಳಿಗೆ ದೊಡ್ಡವರಿಗೆ ಎಲ್ಲ ವಯಸ್ಕರಿಗೂ ಯಾಕೆ ಇಷ್ಟ ಆಗುತ್ತೆ ಅಂದರೆ ಇದರಲ್ಲಿ ಬರೋ ಉಪಕಥೆಗಳಿದ್ದಾವಲ್ಲ, ಅದ್ಭುತವಾದಂಥ ಉಪಕಥೆಗಳು. ಕೇವಲ ಅವು ಕಥೆಗಳಲ್ಲ, ಅವು ಬದುಕಿಗೆ ಮಾರ್ಗದರ್ಶಿಗಳು. ಒಂದೊಂದು ಕಥೆ ಕೂಡ ನಮಗೆ ಯಾವುದೋ ಒಂದು ರೀತಿಯಲ್ಲಿ ಅದ್ಭುತ ಅನಿಸುತ್ತೆ. ಅರ್ಥ ಆಯ್ತಲ್ಲ? ಹಾಗಾಗಿ ಮಹಾಭಾರತ ನಿಜಕ್ಕೂ ನಡೀತ, ಅದು ಸತ್ಯನ ಅಥವಾ ಅದು ಸುಳ್ಳ, ನಮಗೆ ಪ್ರಶ್ನೆಗಳೇ ಬೇಡ ಸ್ವಾಮಿ. ಯಾವ ಪ್ರಶ್ನೆಗಳಿಂದ ನಮಗೇನೂ ಪ್ರಯೋಜನವಿಲ್ಲವೋ ಆ ಪ್ರಶ್ನೆಯನ್ನು ಕೇಳ್ತಾ ಕೂರುವುದರಿಂದ ಏನು ಪ್ರಯೋಜನ ಇಲ್ಲ. ಹೌದಲ್ಲ?
ನಮಗದು ನಡೀತೋ ಇಲ್ಲವೋ, ನಡೀತು ಅಂತ ನಂಬೋಣ, ಅದರಲ್ಲೇನಿದೆ, ಹೌದಲ್ಲ? ಹಾಗಾಗಿ ಕೃಷ್ಣ ಸುಳ್ಳಲ್ಲ, ಕೃಷ್ಣನ ತತ್ವಗಳು ಸುಳ್ಳಲ್ಲ, ಆಯ್ತಲ್ಲ. ಸರಿ, ಈಗ ಮಹಾಭಾರತ ಇಲ್ಲಿಂದ ಶುರುವಾಯಿತು ಅಂತ ನೋಡಿ. ಭರತವಂಶದಲ್ಲಿ ಅಂದರೆ ಅದೊಂದು ವಂಶದ ಹೆಸರು ಭರತವಂಶ. ಆ ವಂಶದ ಅಥವಾ ಆ ಮನೆತನದ ಒಬ್ಬ ರಾಜ ಶಂತನು ಮಹಾರಾಜ ಅಂತ, ಶಂತನು ಅಂತ ನೀವು ಕಲ್ಪನೆ ಮಾಡಿಕೊಳ್ಬೇಕು. ಹೇಳಬೇಕಾದಾಗ ಆ ಶಂತನು ಮಹಾರಾಜ ಇದ್ದಾನೆ. ಆ ಭರತವಂಶದ ಬಹಳ ಶ್ರೇಷ್ಠವಾದ, ಬಹಳ ಪರಾಕ್ರಮಿಯಾದ, ಪ್ರಜಾಪ್ರೇಮಿಯಾದ, ಪ್ರಜೆಗಳಿಗೆ ಆಪ್ತನಾದ ಮಹಾನ್ 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 ರಾಜ ಈ ಶಂತನು ಮಹಾರಾಜ. ಅವನನ್ನು ಕಂಡ್ರೆ ಪ್ರಜೆಗಳಿಗೂ ಬಹಳ ಇಷ್ಟ, ಅವನಿಗೂ ಪ್ರಜೆಗಳು ಕಂಡ್ರೆ ಬಹಳ ಇಷ್ಟ. ಆದರೆ ಈ ರಾಜರಿಗೆಲ್ಲ ಒಂದು ಚಟ ಇತ್ತು, ಏನಂದರೆ ಬೇಟೆಯಾಡೋದು, ಕಾಡಿಗೆ ಹೋಗೋದು, ಪ್ರಾಣಿಗಳನ್ನು ಬೇಟೆಯಾಡೋದು. ಹೀಗೆ ಬೇಟೆಯಾಡಲಿಕ್ಕೆ ಹೋದಾಗ ಈ ಶಂತನು ಮಹಾರಾಜ ಒಂದು ಜಿಂಕೆಯನ್ನು ಅಟ್ಟಿಸಿಕೊಂಡು ಹೋಗ್ತಾನೆ. ಹಾಗೆ ಅಟ್ಟಿಸಿಕೊಂಡು ಹೋಗಬೇಕಾದ ಆ ದಾರಿಯಲ್ಲಿ ಒಬ್ಬಳು ಸುಂದರವಾದ ರೂಪವತಿ ಅಪ್ಸರೆಯಂತಹ ಮೈಮಾಟ, ರಂಬೆ ಊರ್ವಶಿಯೂ ಆಕೆ ಮುಂದೆ ಏನೂ ಇಲ್ಲ ಅನ್ನುವಷ್ಟು ತೇಜಸ್ಸು, ಮೈಮಾಟ, ಕಾಂತಿ, ಸೌಂದರ್ಯ ಎಲ್ಲ ರೀತಿಯಲ್ಲೂ ಅದ್ಭುತ ಅನ್ನಿಸ್ತಕ್ಕಂತಹ ಒಂದು ಹೆಣ್ಣು ಅವನಿಗೆ ಕಣ್ಣಿಗೆ ಬೀಳ್ತಾಳೆ. ರಾಜ ಅಂದರೆ ಕೇಳಬೇಕಾ, ಚೆನ್ನಾಗಿರೋದೆಲ್ಲ ನಂದೇ ಆಗಬೇಕು ಅನ್ನೋ ಒಂದು ಮನಸ್ಥಿತಿ ಇರುತ್ತೆ. ಸರಿ, ಈ ರಾಜನಿಗೂ ಅವಳ ಮೇಲೆ ಪ್ರೇಮ ಆಯಿತು. ಅದನ್ನು ಪ್ರೇಮ ಅಂತಿರೋ ಕಾಮ ಅಂತಿರೋ ಅದು ಮುಂದೆ ಗೊತ್ತಾಗುತ್ತೆ. ಅರ್ಥ ಆಯ್ತಲ್ಲ ನೋಡಿ, ಎಂಥ ರಾಜರನ್ನೂ ಕೂಡ ಈ ಮೋಹ ಅನ್ನೋದು ಬಿಟ್ಟಿಲ್ಲ ಅನ್ನೋದಕ್ಕೆ ಈ ಶಂತನು ಮಹಾರಾಜನಿಗೆ ಉದಾಹರಣೆ. ಹೇಗೆ ಅಂತೀರಿ ನೋಡಿ, ಈತ ಆ ರೂಪವತಿಯನ್ನು, ಆ ಸುಂದರಿಯನ್ನು ನೋಡ್ದ, ಬೇಟೆಯಾಡಲಿಕ್ಕೆ ಹೋದಾಗ ಅವಳ ಮೇಲೆ ಆಸೆ ಆಯಿತು, ಅವಳಿಗೂ ಇವನ ಮೇಲೆ ಆಸೆ ಆಯಿತು. ವಿಚಿತ್ರ ನೋಡಿ, ಅವಳಿಗೂ ಇವನ ಮೇಲೆ ಆಸೆ ಆಯಿತು. ಆದರೆ ಎಲ್ಲದರಲ್ಲೂ ಲೇಡೀಸ್ ಫಸ್ಟ್ ಅನ್ನೋ ಈ ಕಾಲ, ಬಟ್ ಅವತ್ತು ಹಂಗಿರಲಿಲ್ಲ. ಅವತ್ತು ಏನಾದರೂ ಆಸೆ ಹುಟ್ಟಿದ್ರೆ ಪುರುಷನೇ ಮೊದಲೇ ಹೇಳಬೇಕಿತ್ತು. ಇವತ್ತಾದರೂ ಅಷ್ಟೇ, ಅವತ್ತಾದರೂ ಅಷ್ಟೇ, ಪುರುಷನೇ ಒಂಚೂರು ಧೈರ್ಯ ಜಾಸ್ತಿ ಅಂತ, ಅದರಲ್ಲೂ ಅಂಥ ವಿಚಾರಗಳಲ್ಲಿ. ಸರಿ, ಈತನಿಗೆ ಇಷ್ಟವಾದ ತಕ್ಷಣ ಆಕೆ ಎದುರುಗಡೆ ಹೋಗಿ ಹೇಳಿಬಿಟ್ಟ, ನನಗೆ ನಿನ್ನನ್ನು ಕಂಡ್ರೆ ಇಷ್ಟ ಅಂತ. ಇಷ್ಟ ಅಷ್ಟೇ ಅಲ್ಲ, ನೀನು ಯಾರು, ಏನು ದೇವತೆಯೋ, ಗಂಧರ್ವಳೋ, ಏನು ದಾನವಿಯೋ, ಅಥವಾ ಮಾನುಷಿಯೋ, ಅಥವಾ ಮನುಷ್ಯಳೋ, ಗಂಧರ್ವಳೋ, ದೇವತೆಯೋ, ದಾನವಳೋ ಅಂದರೆ ರಾಕ್ಷಸ ಕುಲದವಳು, ಅಪ್ಸರೆಯೋ, ಯಾರು ನೀನು, ನೀನು ಯಾರಾದರೂ ಆಗಿರು ನನ್ನನ್ನು ಮದುವೆ ಆಗು ಅಂತ. ಇವನು ನೋಡಿ ಹೆಂಗಿದೆ, ನೀನು ಯಾರಾದರೂ ಆಗಿರು ನನ್ನನ್ನು ಮದುವೆ ಆಗು ಅಂತ. ಸರಿ, ಆಕೆನೂ ಕೂಡ ಸಮ್ಮತಿಯನ್ನು ಸೂಚಿಸಿದಳು. ಸರಿ ಆಯಿತು ಮಹಾರಾಜ, ನಾನು ನಿನ್ನನ್ನು ಮದುವೆ ಆಗ್ತೀನಿ, ಆದರೆ ಒಂದು ಕಂಡೀಷನ್. ಏನಾ ಕಂಡೀಷನ್?